ಯತಗೇ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲ ಸಲ ನನ್ನ ಚಾನಲ್ ಬರ್ತಾ ಇದ್ರೆ ಅಂದ್ರೆ ದಯವಿಟ್ಟು ಮರೆದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂದ್ರೆ, ಕರ್ನಾಟಕ ರಾಶಿಯವರಿಗೋಸ್ಕರ ಡಿಸೆಂಬರ್ ತಿಂಗಳು, ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳಿಗೋಸ್ಕರ ಒಂದಿಷ್ಟು ವಿಚಾರಗಳನ್ನ ತಗೊಂಡಿದ್ದಾರೆ. ಶುಭ ಅಶುಭ ಎಲ್ಲ 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 ಮಿಕ್ಸ್ಡ್ ತಗೊಂಡ್ಬಿಟ್ಟಿದೀನಿ. ಆ ಜೊತೆಗೆ ಗ್ರಹಣ ಬೇರೆ ಇದೆ, ನಿಮ್ಮ ರಾಶ್ಯಾಧಿಪತಿ ಚಂದ್ರ, ಚಂದ್ರಗ್ರಹಣನೇ ಇರೋದು ನವೆಂಬರ್ 30ನೇ ತಾರೀಕು. ಸೊ ಅದರಿಂದಾಗಿ ಅದರ ಪ್ರಭಾವ ಏನಾರ ಇದೆ, ಯಾಕೆಂದ್ರೆ ಗ್ರಹಣ ಆಚರಣೆಯಲ್ಲಂತೂ ಇಲ್ಲ. ಸೊ ಯಾಕೆಂದ್ರೆ ಇಲ್ಲಿ ಗ್ರಹಣ ಕಾಣ್ತಾ ಇಲ್ಲ, ಸೊ ಅದರಿಂದ ಆಚರಣೆಯಲ್ಲಿಲ್ಲ. ಬಟ್ ಅಟ್ಲೀಸ್ಟ್ ಅದರ ಪ್ರಭಾವ ಅಂತ ಹೇಳಿದಾಗ ಆಸ್ಟ್ರೇಲಿಯಾ, ಅಮೆರಿಕಾ ಈ ಥರ ದೇಶಗಳಲ್ಲಿ ಗ್ರಹಣ ಕಾಣ್ತಾ ಇದೆ, ಅಲ್ಲಿ ಪ್ರಭಾವವೂ ಇದೆ, ಆಚರಣೆ ಇದೆ, ಎಲ್ಲದೂ ಇರಬೇಕು, ಮಾಡಬೇಕು. ಭಾರತೀಯರಾದರೆ ಮಾಡ್ಕೊಳ್ತಾರೆ, ಅವ್ರ ವಿಚಾರ ಬೇರೆ. ಬಟ್ ನಮ್ಮಲ್ಲಿ ದರ್ಶನ ಇಲ್ಲ ಅಂದ ತಕ್ಷಣ ಆಚರಣೆ ಇಲ್ಲ ಅನ್ನುವಂಥ ಆಚರಣೆ ಇಲ್ಲ, ಹೌದು. ಬಟ್ ಅದರ ಪ್ರಭಾವವೂ ಇಲ್ಲ ಅನ್ನುವಂಥದ್ದು, ಪ್ರಭಾವದ ವಿಚಾರ ಸ್ವಲ್ಪ ಡಿಬೇಟಬಲ್ ಆಗಿರುತ್ತೆ. ಸೊ ಅದರಿಂದಾಗಿ ಇದೆ ಅಂತ ಕೆಲವರು ಇಲ್ಲ ಅಂತ ಕೆಲವರು, ಯಾಕಂದರೆ ಗ್ರಸ್ತನಾಗಿರ್ತಕ್ಕಂಥವನು ಚಂದ್ರ ಇರೋದ್ರಿಂದ, ನಿಮ್ಮ ರಾಶ್ಯಾಧಿಪತಿ ಚಂದ್ರ, ಅದರಿಂದ ಸ್ವಲ್ಪ ಗಮನ ಕೊಡೋಣ. ಯಾಕೆ ಅದರಿಂದ ಕೇರ್ ತಗೊಳ್ಳೋದ್ರಲ್ಲಿ ಏನೂ ಆಗುತ್ತೆ ಪ್ರಾಬ್ಲಮ್. ಸೊ ಗ್ರಹ ಸ್ಥಿತಿಗಳನ್ನು ಹೇಳ್ಬಿಡ್ತೇನೆ. ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ 10ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರ ಹೋಗ್ತಾನೆ. ಶುಕ್ರ ನಿಮಗೆ ಪಂಚಮ ಹಾಗೂ ಚತುರ್ಥ ಲಾಭಾಧಿಪತಿ. ಯಾರು ಶುಕ್ರ? ಕರ್ಕ, ಸಿಂಹ, ಕನ್ಯಾ, ತುಲಾ. ತುಲಾಧಿಪತಿ ಅಂದರೆ ಚತುರ್ಥಾಧಿಪತಿ ಹಾಗೂ ಲಾಭಾಧಿಪತಿ, ವೃಷಭ ರಾಶಿ ಅಧಿಪತಿ ಶುಕ್ರ ಆದ್ದರಿಂದ. ಸೊ ಚತುರ್ಥ ಲಾಭಾಧಿಪತಿ ಪಂಚಮಕ್ಕೆ ಹೋಗ್ತಾನೆ. ಸೊ ಡಿಸೆಂಬರ್ 10ನೇ ತಾರೀಕಿನ ನಂತರ ಚತುರ್ಥ ಲಾಭಾಧಿಪತಿಯಾದಂಥ ಶುಕ್ರ ಪಂಚಮಕ್ಕೆ ಹೋಗ್ತಾನೆ, ನಿಮಗೆ ಅದರ ಪ್ರಭಾವವನ್ನು ಮೊದಲು ಹೇಳ್ತಾನೆ. ಸೊ ಮೊದಲನೇದಾಗಿ ಡಿಸೆಂಬರ್ 10ನೇ ತಾರೀಕಿಗೆ ಹೋಗ್ತಾನೆ. ಸೊ ಅದರಿಂದ ನಿಮಗೆ ಚತುರ್ಥ ಲಾಭಾಧಿಪತಿ ಅಂದ ತಕ್ಷಣ ಲಾಭಾಧಿಪತಿ ಪಂಚಮದಕ್ಕೆ ಹೋಗಿ ಲಾಭವನ್ನು ನೋಡ್ತಕ್ಕಂಥದ್ದು ಆ್ಯಕ್ಚುಲಿ ತುಂಬ ಒಳ್ಳೆಯದು. ಸೊ ಕರ್ಕಾಟಕ ರಾಶಿಯವ್ರಿಗೆ ಏನಾಗಿದೆ, ಆಲ್ರೆಡಿ 7ನೇ ಮನೆಯಲ್ಲಿ ಶನೇಶ್ವರ ಇದ್ದಾನೆ. ಅದೇ ರೀತಿಯಲ್ಲಿ ನಿಮಗೆ ಭಾಗ್ಯಾಧಿಪತಿ ನೀಚ ಸ್ಥಿತಿಯಲ್ಲಿದ್ದಾನೆ. ಯಾಕೋ ಗುರು ಶನಿ ಇಬ್ಬರು ಸಂಯೋಗವಾಗಿ ಸಪ್ತಮದಿಂದ ನಿಮಗೆ ನೋಡ್ತಾ ಇದ್ದಾರೆ. ಕರ್ಮಾಧಿಪತಿ ಬೇರೆ ಕುಜ ನಿಮಗೆ. ಸೊ ಈ ಬಿಸ್ನೆಸ್ ಸ್ವಲ್ಪ ಟೈಟ್ ಆಗಿರುತ್ತೆ. ಸೊ ಲಾಭ ಬಹಳ ಇಂಪಾರ್ಟೆಂಟ್. ಸೊ ಲಾಭ ಬೇಕು ಅಂತಂದರೆ ಕರ್ನಾಟಕ ರಾಶಿಯವರು ಬಹಳ ಮುಖ್ಯವಾಗಿ ಯಾವುದೊಂದು ಗ್ರಹದ ಸಪೋರ್ಟ್ ಬೇಕು. ಸೊ ಇಲ್ಲಿ ನಿಮಗೆ ಶುಕ್ರಗ್ರಹನ ಒಂದು ಸಪೋರ್ಟ್ ಸಿಗ್ತಾ ಇದೆ. ಸೊ ಶುಕ್ರಗ್ರಹನ ಸಪೋರ್ಟು ಕರ್ನಾಟಕ ರಾಶಿಯವರಿಗೆ ಲಾಭಾಧಿಪತಿಯಾಗಿ ಲಾಭಕ್ಕೆ ದರ್ಶನ ಕೊಡೋದ್ರಿಂದಾಗಿ ಶುಕ್ರಗ್ರಹನ ಸಪೋರ್ಟ್ ಖಂಡಿತವಾಗಿ ಸಿಗ್ತದೆ ಕರ್ನಾಟಕ ರಾಶಿಯವರಿಗೆ. ಬಟ್ ರಾಶ್ಯಾಧಿಪತಿಗೆ ಶುಕ್ರನಿಗೆ ಪರಸ್ಪರ ವೈರತ್ವ ಇದೆ. ಸೊ ಒನ್ ಟು ಎನ್ ಎಕ್ಸ್ಟೆಂಟ್ ಓಕೆ ಅಷ್ಟೇ, ತುಂಬ ಅನ್ಕೊಳಕ್ಕಾಗಲ್ಲ. ಬಟ್ ಎಷ್ಟು ಸಿಕ್ಕರೆ ಅಷ್ಟು ಒಳ್ಳೇದಲ್ವೇ. ಸೊ ಅದಕ್ಕೋಸ್ಕರ ಈಗೇನಾಗುತ್ತೆ ನಿಮಗೆ ನಾಗಾರಾಧನೆ, ಈಗ ಆಶ್ಲೇಷ ನಕ್ಷತ್ರ ಕರ್ನಾಟಕ ರಾಶಿಯವರಿರಲಿ ಅಥವಾ ಯಾವುದೇ ನಕ್ಷತ್ರ ಪುಷ್ಯ ಪುನರ್ವಸ್ತು ಯಾವುದೇ ಇರಲಿ, ಬಟ್ ನಾಗಾರಾಧನೆ ಬಹಳ ಅನುಕೂಲ ಆಗತ್ತೆ. ಸೊ ನಾವೇನು ಮಾಡ್ತಿದ್ದೀವಿ, ನವೆಂಬರ್ 30ನೇ ತಾರೀಕು ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಶುಕ್ರ ಶಾಂತಿ ಹೋಮ, ಶುಕ್ರನ ಅಭಿಮಾನ ದೇವರು ಮಹಾಲಕ್ಷ್ಮಿ ಆದ್ದರಿಂದ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಇದೆಲ್ಲದನ್ನು ಸಹ ನವೆಂಬರ್ 30 ತಾರೀಕು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಶಿಯವರ ಡಿಸೆಂಬರ್ ತಿಂಗಳಿಗೆಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನವೆಂಬರ್ 30ನೇ ತಾರೀಕೆ ಎಂಡ್, ಡಿಸೆಂಬರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಅದಕ್ಕೆಲ್ಲ ಪ್ರಿಪರೇಷನ್. ಸೊ ಆದ್ದರಿಂದಾಗಿ ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಡೋಕೆ ಮರಿಬೇಡಿ. ಕರ್ನಾಟಕ ರಾಶಿಯವರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಗೋತ್ರ ಗೊತ್ತಿದ್ರೆ ಗೋತ್ರ, ಕರ್ನಾಟಕ ರಾಶಿ ರಾಶಿ ಹಾಗೂ ನಿಮ್ಮ ವಿಳಾಸ ಕಳಿಸ್ಕೊಡಿ. ನಿಮಗೊಂದು ಕಂಕಣ ದಾರ ಕಳಿಸ್ಕೊಡ್ತೇವೆ. ಲಕ್ಷ್ಮೀನಾರಾಯಣ ದೇವ ಹೋಮ ಮಾಡಿದಂತಹ ಕಂಕಣ ದಾರ ಬಲಗೈ ಕೊಟ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದು ಆಗಲಿ. ಜೊತೆಗೆ ತಾಯಿತ ಅರಿಶಿನ ಪ್ರಸಾದ ಎಲ್ಲ ಬೇರೆ ಬೇರೆ ಪ್ರಸಾದಗಳು ಇದ್ದೇ ಇರುತ್ತೆ. ಇನ್ನು ನಿಮಗೆ ಚತುರ್ಥಾಧಿಪತಿಯೂ ಶುಕ್ರನೇ ಆಗುತ್ತಾನೆ. ಆದ್ದರಿಂದಾಗಿ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ, ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯಿಂದ ಕೆಲವಿಷ್ಟು ಅನುಕೂಲಗಳಾಗುತ್ತೆ. ಅದು ಭೂಮಿಯ ಅನುಕೂಲ ಹಾಗೂ ಹಣದ ಅನುಕೂಲ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಯಾಕೆ ಅಂತಂದರೆ ಈ ಕಡೆ ಕುಜ ಗ್ರಹಣ ಸಂಚಾರ ಏನಿದೆ, ಒಂದು ಭಾಗ್ಯದಲ್ಲಿರ್ತಾನೆ, ಕರ್ಮಾಧಿಪತಿಯಾಗಿ ಭಾಗ್ಯದಲ್ಲಿರ್ತಾನೆ. ಸೊ ಅದು ಕೂಡ ಅನುಕೂಲವೇ, ಹಾಗೂ ಕರ್ಮಸ್ಥಾನಕ್ಕೆ ಸ್ವಸ್ಥಾನಕ್ಕೆ ಬರ್ತಾನೆ. ಸೊ ಅದು ಎರಡು ರೀತಿಯಲ್ಲಿ ನೋಡಿದ್ರೆ ಭೂಮಿಕಾರಕನ ಒಂದು ಅನುಗ್ರಹ ನಿಮ್ಮ ಮೇಲಿದೆ. ಸೊ ಚತುರ್ಥಾಧಿಪತಿಯ ಅನುಗ್ರಹವು ಲಾಭಕ್ಕೆ ಬಂದುಬಿಡ್ತಲ್ಲ ಅಂತಂದರೆ ತವರು ಮನೆಯಿಂದ ವಿವಾಹಿತ ಕರ್ಕಾಟಕ ರಾಶಿಗೆ ವಿವಾಹಿತ ಸ್ತ್ರೀಯರಿಗೆ ತಮ್ಮ ತವರು ಮನೆಯಿಂದ ಒಳ್ಳೆ ಅನುಕೂಲಗಳು ಆಗಲಿದೆ ಅಂತ ಕಂಡು ಬರ್ತಾ ಇದೆ. ಒಳ್ಳೆ ಅನುಕೂಲಗಳಾಗಲಿದೆ. ಈ ಕಡೆ ರವಿಯ ಸಂಚಾರವೂ ಸಹ ನಿಮಗೆ ಅನುಕೂಲವಾದ ವಾತಾವರಣ ಮಾಡುತ್ತೆ. ಅದರಿಂದ ತವರು ಮನೆಯಿಂದ ನಿಮಗೆ ಲಿಕ್ವಿಡ್ ಕ್ಯಾಶ್ ಬೇಕಾಗಿರಲಿ, ಅಥವಾ ನಿಮ್ಮ ಆಸ್ತಿ ನಿಮ್ಮ ಪಾಲು ನಿಮಗೆ ಬೇಕಾಗಿರತಕ್ಕಂಥ ಪಿತ್ರಾರ್ಜಿತ ಆಸ್ತಿ ವಿಚಾರ ಇರಲಿ, ಯಾವುದೇ ವಿಚಾರ ಇರಲಿ, ಸ್ವಲ್ಪ ನಿಮಗೆ ಅನುಕೂಲ ಆಗಲಿದೆ, ಪ್ರಯತ್ನ ಮಾಡಬೇಕು. ಸೊ ಅಲ್ಲಿ ನಿಮಗೆ ಕುಜಶಾಂತಿ ಹೋಮ, ಅದೇ ರೀತಿಯಲ್ಲಿ ಶುಕ್ರಶಾಂತಿ ಹೋಮ, ಅದೇ ರೀತಿಯಲ್ಲಿ ನಿಮಗೆ ಏನು
ನಿಮಗೆ ರಾಹು, ಯಾಕೆಂದ್ರೆ ಲಾಭಸ್ಥಾನದಲ್ಲಿ ಇರ್ತಕ್ಕಂಥವ್ನು ಆಲ್ರೆಡಿ ರಾಹು, ಹಾಗೂ ಕೇತು ಪಂಚಮದಲ್ಲಿ ಆಲ್ರೆಡಿ ಇದ್ದಾನೆ ನಿಮಗೆ. ಸೊ ಇದೆಲ್ಲ ರಾಹು ಕೇತು ಶಾಂತಿ, ಈ ಆಶ್ಲೇಷ ಬಲಿಪೂಜೆ ಇದೆಲ್ಲವೂ ಸಹ ನಿಮಗೆ ಖಂಡಿತ ಅನುಕೂಲ ಮಾಡಿಕೊಡಲಿದೆ ಅಂತ ಕಂಡು ಬರ್ತಾ ಇದೆ. ಓಕೆ, ತಾಯಿಯಿಂದ ಈಗ ಉದಾಹರಣೆ ನೀವು ಕರ್ಕಾಟಕ ರಾಶಿಯವರು ಸರ್ ನಮ್ಮ ತಾಯಿಗಿರ್ತ ಒಂದಿಷ್ಟು ಆಸ್ತಿ ಇದೆ, ನಮ್ಮ ತಾಯಿಯಿಂದ ನಮ್ಗೆ ಆಸ್ತಿ ಬರುತ್ತಾ ಅಂತಂದ್ರೆ ಖಂಡಿತವಾಗಿ ಬರುವಂಥ ಸಾಧ್ಯತೆಗಳಿದ್ದಾವೆ, ಸ್ವಲ್ಪ ಹೆಚ್ಚಿನ ಪ್ರಯತ್ನ ಬೇಕು. ಲಾಭದಲ್ಲಿ ರಾಹು ಇರ್ತಕ್ಕಂಥದ್ದು ಏನು ಮಾಡುತ್ತೆ ಅಂದರೆ ನಿಮಗೆ ಕೋಂಟು ಕಚೇರಿ ವ್ಯಾಜ್ಯಗಳಲ್ಲಿ ಏನಾದರೂ ಕರ್ಕಾಟಕ ರಾಶಿಯವರು ನಿಮ್ಗೆ ಸಿಗಾಕೊಂಡಿದ್ರೆ ಲಾಭದ ರಾಹು ನಿಮಗೆ ಒಂದು ಸ್ವಲ್ಪ ನಿಮಗೆ ಅನುಕೂಲ ಮಾಡಿಕೊಡಲಿದೆ ಕೋರ್ಟು ಕಚೇರಿ ವಿಚಾರಗಳಲ್ಲಿ. ಸೊ ಎಲ್ಲೇ ವ್ಯಾಜ್ಯಗಳಿರಲಿ, ಯಾವುದೇ ವ್ಯಾಜ್ಯಗಳಿರಲಿ, ನಿಮಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೆ. ಯಾವುದು? ಲಾಭಸ್ಥಾನದ ರಾಹು. ದೂರ ಪ್ರಯಾಣಗಳು, ವಿದೇಶ ಪ್ರಯಾಣಗಳಿಗೆ ಅನುಕೂಲಗಳು ಸಹ ಈ ಲಾಭಸ್ಥಾನದ ರಾಹು ಮಾಡಿಕೊಡಲಿದೆ. ಸಪ್ತಮದ ಏನೋ ಶನೇಶ್ವರನು ಮಾಡಿಕೊಡ್ತಾನೆ, ಲಾಭಸ್ಥಾನದ ರಾಹುನು ಮಾಡಿಕೊಡ್ತಾನೆ. ಸೊ ಅದ್ರದ್ದು ಎರಡೂ ಸಹ ನಿಮಗೆ ಅನುಕೂಲಕರವೇ. ಆದರೆ ಸಪ್ತಮದ ಗುರು, ನೀಚ ಗುರು ಹಾಗೂ ಸಪ್ತಮದ ಶನೇಶ್ವರನಿಂದ ಗಂಡ ಹೆಂಡತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಿರೋ ಅಂತ ನೋಡ್ಕೊಳ್ಬೇಕು. ಧನುರಾಶಿ ಸಾರಿ ಕರ್ಕಾಟಕ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಗಂಡ ಹೆಂಡತಿ ಜಗಳ ಆಗದಂಗ್ ನೋಡ್ಕೊಳ್ಬೇಕು. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರದು. ನೆಕ್ಸ್ಟ್, ಆಮೇಲೆ ಲಕ್ ಫ್ಯಾಕ್ಟರ್ ಮೇಲೂ ಯಾವುದನ್ನು ಹಾಕಬೇಡಿ. ಕರ್ನಾಟಕ ರಾಶಿಯವರು ನಿಮಗೆ ಭಾಗ್ಯಾಧಿಪತಿ ಗುರು ಸಪ್ತಮದಲ್ಲಿ ನೀಚ ಆದ್ರಿಂದಾಗಿ ಲಕ್ ಫ್ಯಾಕ್ಟರ್ ಮೇಲೆ ಯಾವುದು ಅದೃಷ್ಟ ಇದ್ರ ಆಗುತ್ತೆ ಬಿಡಿ ಸರ್ ಅನ್ನೋ ರೀತಿಯಲ್ಲಿ ಯಾವುದನ್ನು ಮಾಡಬೇಡಿ. ಎಲ್ಲವೂ ಸಹ ಕಷ್ಟಾರ್ಜಿತನೇ, ಕಷ್ಟಪಟ್ಟರೇ ಆಗೋದು, ಇಲ್ಲದೋದ್ರೆ ಆಗಲ್ಲ, ಅದು ನೆನ್ಪಿಟ್ಕೊಳ್ಬೇಕು ನೀವು. ನೆಕ್ಸ್ಟ್, ಷಷ್ಟಕ್ಕೆ ಕುಟುಂಬ ಧನಾಧಿಪತಿಯಾದಂತಹ ರವಿ ಅಂದ್ರೆ ಡಿಸೆಂಬರ್ 15 ತಾರೀಕಿಂದ ಧನುರ್ಮಾಸ ಏನು ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ಧನುರ್ಮಾಸ ಸ್ಟಾರ್ಟ್ ಆಯಿತು ಅಂದ್ರೆ ರವಿ ಗ್ರಹ ನಿಮ್ಮ ರಾಶಿಯಿಂದ 6ನೇ ಮನೆಗೆ ಬಂದ ಅಂತ ಅರ್ಥ. ಅಲ್ಲಿ ತನಕ 5ನೇ ಮನೆಯಲ್ಲಿ ಇರ್ತಾನೆ, ಆಮೇಲೆ 6ನೇ ಮನೆಗೆ ಬರ್ತಾನೆ. 5ನೇ ಮನೆಯು ಒಂದು ಮಿತ್ರಸ್ಥಾನವೇ, 6ನೇ ಮನೆಗೆ ಷಷ್ಟದಲ್ಲಿ ರವಿ ಶುಭವನ್ನು ಮನೆ ಕೊಡಬೇಕು. ಅಲ್ಲಿಗೆ ಆರ್ಥಿಕ ಬಾಧೆಗಳು ಸ್ವಲ್ಪ ಪರಿಹಾರ ಆಗುತ್ತೆ. ಸೊ ಕರ್ನಾಟಕ ರಾಶಿಯವರ ಸಾಲಗಳು ತೀರಿಸಬೇಕು ಅಂದ್ರೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ನಿಮ್ಮ ಸಾಲ ಸೌಲಭ್ಯಗಳನ್ನು ತೀರಿಸ್ಕೊಳ್ಳಿಕ್ಕೆ. ಡಿಸೆಂಬರ್ ತಿಂಗಳ 15ನೇ ತಾರೀಕಿನ ನಂತರ ಕರ್ನಾಟಕ ರಾಶಿಯವರಿಗೆ ಸಾಲ ತೀರಿಸಲಿಕ್ಕೆ ಅನುಕೂಲ ಆಗುತ್ತೆ. ಅಥವಾ ದೊಡ್ಡ ದೊಡ್ಡ ಲೋನ್ಗಳೇನಾರ ಮಾಡ್ತೀರಾ, ಮನೆ ಕಟ್ಟಲಿಕ್ಕೆ ಲೋನ್ ಮಾಡ್ತೀರಾ, ಅಥವಾ ಯಾವ್ದಾದ್ರು ಲೋನ್ ಮಾಡಬೇಕು ಸರ್, ಲೋನ್ ಮಾಡ್ಬೋದಾ ಅಂದ್ರೆ ಲೋನ್ ಸಿಗುತ್ತಾ ಸರ್ ಅಂದ್ರೆ ಖಂಡಿತ ಪ್ರಯತ್ನ ಮಾಡಿ, ಲೋನ್ ಸಿಗುವ ಸಾಧ್ಯತೆ ಚೆನ್ನಾಗಿ ಇದೆ ಅಂತ ಕಂಡು ಬರ್ತಾ ಇದೆ. ಧನುರ್ಮಾಸದಲ್ಲಿ ಡಿಸೆಂಬರ್ 15 ದಾಟಬೇಕು. ಓಕೆ, ಸಾಲಗಳು ತೀರಿಸುವ ಅವಕಾಶ ಸಿಕ್ಕಾಗ ದಯವಿಟ್ಟು ಸಾಲಗಳನ್ನು ತೀರಿಸಿಕೊಳ್ಳಿ. ಯಾಕೆಂದ್ರೆ ಷಷ್ಟಕ್ಕೆ ನಿಮ್ಮ ಧನಾಧಿಪತಿ ಹೋಗ್ತಾ ಇದ್ದಾನೆ ಅಂದ್ರೆ ಶುಭ ಫಲ ಕೊಡ್ತಾನೆ, ಲಾಭವನ್ನು ನೋಡ್ತಾನೆ. ಅಂತಂದ್ರೆ ನೀವೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದಿಷ್ಟು ಲೋನ್ಗಳು ಕೊಟ್ಟಿದ್ರ, ಐಟಮ್ಸ್ಗಳು ಕೊಟ್ಟಿದ್ರ, ಬಿಲ್ಗಳು ಕ್ಲಿಯರ್ ಆಗಿಲ್ಲ ಅಂದ್ರೆ ಬಿಲ್ಗಳು ಕ್ಲಿಯರ್ ಆಗಲಿಕ್ಕೆ ಅನುಕೂಲವಾಗುವಂತಹ ವಾತಾವರಣ ಸೃಷ್ಟಿಯಾಗಲಿದೆ. ನೀವು ಯಾವುದೋ ಸಾಲಗಳ ಮಾಡ್ಕೊಂಡ್ಬಿಟ್ಟಿದ್ರ, ಮೈಕೆಲೆ ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್ ಅಂತಂದ್ರೆ ಆ ಸಾಲಗಳನ್ನ ತೀರಿಸಲು ಸಹ ಶಕ್ತಿ ಬರಲಿದೆ, ಅವಕಾಶಗಳು ಸಿಗಲಿದೆ. ಖಂಡಿತ ಇಂಥ ಒಳ್ಳೆ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಡಿಸೆಂಬರ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಅತ್ಯಮೂಲ್ಯವಾದ ಮಾಸ. ನಿಮ್ಮ ಕಷ್ಟಗಳು ಪರಿಹಾರ ಆಗಲಿಕ್ಕೆ ಬಹಳ ಬಹಳ ಅನುಕೂಲ ಆಗತಕ್ಕಂಥದ್ದು. ಗೊತ್ತಾಯ್ತಲ್ವ ನಿಮಗೆ, ಅತ್ಯಮೂಲ್ಯವಾದಂತಹ ಮಾಸ ಇದು. ಯಾವುದು? ಡಿಸೆಂಬರ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ. ಯಾಕೆ? ನಿಮ್ಮ ಸಾಲಗಳು ತೀರಿಸ್ಕೊಳ್ಳಕ್ಕೆ, ನಿಮಗೇನಾದ್ರು ಒಂದು ಸಾಧನೆ ಮಾಡಲಿಕ್ಕೆ. ಯಾಕೆ? ಪಂಚಮಾಧಿಪತಿ ಚೆನ್ನಾಗಿದ್ದಾನೆ. ನಿಮ್ಮ ಏನು ನಿಮ್ಮ ಕಷ್ಟಗಳ ಪರಿಹಾರಕ್ಕೋಸ್ಕರ. ಜೊತೆಗೆ ಯಾವುದೊಂದು ಭಿನ್ನಾಭಿಪ್ರಾಯಗಳಿದೆ ಬಾಳ ಸಂಗಾತಿ ಜೊತೆಗೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಎಲ್ಲ ಅದ್ಭುತವಾದಂತಹ ಅದು ನೆನ್ಪಿಟ್ಕೊಳ್ಳಿ. ಜೊತೆಗೆ ನೆಕ್ಸ್ಟ್, ತೃತೀಯ ವ್ಯಯಾಧಿಪತಿಯಾದಂತಹ ನೋಡಿ, ಇನ್ನೊಂದು ಹೇಳ್ತೇನೆ, ಧನಾಧಿಪತಿ ಕುಟುಂಬಾಧಿಪತಿಯೂ ಹೌದು. ರವಿ ಷಷ್ಟಕ್ಕೆ ಬರ್ತಾನೆ ಅಂದ್ರೆ ನೀವು ಕರ್ನಾಟಕ ರಾಶಿಯವರು ಮನೆಯಲ್ಲಿ ಎಲ್ಲರ ಜೊತೆ ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ರೆ ಕುಟುಂಬದಲ್ಲಿ ಅಂದ್ರೆ ಅದು ಕೂಡ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅತ್ತೆ ಯಾವ ನಿಮ್ಮ ಕುಟುಂಬ ಏನಿದೆ ಆ ಕುಟುಂಬದ ಜೊತೆಗೆ ನೀವೇನಾದ್ರು ಮನಸ್ತಾಪ ಮಾಡ್ಕೊಂಡಿದ್ರೆ, ಜಗಳ ಮಾಡ್ಕೊಂಡಿದ್ರೆ, ಯಾವುದೋ ರೀಸನ್ ಇಂದ ಜಗಳ ಮಾಡ್ಕೊಂಡ್ಬಿಟ್ರಿ, ಜಗಳ ಆಗೋಯ್ತು, ಅನಿರೀಕ್ಷಿತ ಆಗೋಯ್ತು ಅಂತಂದ್ರು ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ, ಸರಿ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಕರ್ನಾಟಕ ರಾಶಿಯವರಿಗೆ ಅವಕಾಶ ಸಿಗುತ್ತೆ. ಸ್ವಲ್ಪ ನೀವು ಮುಂದೆ ಬರೋದು ಸ್ವಲ್ಪ ಕಷ್ಟ. ಅದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅಂದ್ರೆ ಇನ್ನೂ ಕಷ್ಟ. ನೀವಾಗ ನೀವು ಮುಂದೆ ಬರೋದು, ಅವ್ರಾಗ ಅವ್ರು ಬರಲಿ ಅಂತ ಕಾಯ್ತಾ ಇರ್ತೀರ. ದಯವಿಟ್ಟು ಹಂಗೆ ಮಾಡಿದೆ, ಸ್ವಲ್ಪ ಬಗ್ಗಿ ಒಳ್ಳೆ ಮುಂದೆ ಹೋಗಿ. ಕರ್ಕಾಟಕ ರಾಶಿಯವ್ರು ಆಶ್ಲೇಷ ನಕ್ಷತ್ರ ನಾವು ಬಗ್ಗಲ್ಲ, ಮುರಿದು ಹೋಗ್ಬಿಡ್ತೀವಿ ಬೇಕಾದ್ರೆ ಬಗ್ಗಲ್ಲ ಅಂದ್ರೆ ಹಾ ಪ್ರಪಂಚ ಹಂಗೆಲ್ಲ ನಡೆಯುವಂಥದ್ದು. ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ, ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗಿ. ಆಗಲಿ, ಕೆಲವು ಪಾಸಿಂಗ್ ಕ್ಲೌಡ್ಸ್ ಅನ್ಕೊಂಡ್ಬಿಡಿ ಕೆಲವಿಷ್ಟು ಕೆಟ್ಟದನ್ನ. ಸೊ ದಯವಿಟ್ಟು ನಿಮ್ಮ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಬೇಡಿ. ಎಲ್ಲ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋಕೆ ಒಳ್ಳೆ ಅವಕಾಶ ಸಿಗುತ್ತೆ. ರವಿ ಶಾಂತಿ ಹೋಮ,
ರವಿಶಾಂತಿ ಹೋಮ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ದುಡ್ಡು ಧನಾಧಿಪತಿ ರವಿ ಷಷ್ಟಕ್ ಬರ್ತಾನೆ, ಸ್ವಲ್ಪ ದುಡ್ಡಿನ ಆಮದಿ ಚೆನ್ನಾಗಾಗತ್ತೆ. ಆಶ್ಲೇಷ ಬಲಿ ಪೂಜೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಯಾವುದೇ ರೀತಿಯಾದಂತಹ ಕರ್ಕಾಟಕ ರಾಶಿಯವರ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂದ್ರೆ ಕಾರ್ತೀಕ ಸೋಮವಾರದ ದಿವಸ ನವೆಂಬರ್ 30ನೇ ತಾರೀಕು ನಾವು ಏನು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಮಾಡ್ತಾ ಇದ್ದೇವೆ. ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರ ಆಗಲಿಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡಲಿದೆ ಅದು ಸಹ. ಸೊ ದೈವ ಬಲವು ಸಿಕ್ಕರೆ ನಿಮ್ಮ ಆರ್ಥಿಕ ಬಾಧೆಗಳ ಅನುಕೂಲ ಆಗಿ ಸ್ವಲ್ಪ ದುಡ್ಡು ಚೆನ್ನಾಗಿ ಬರಲಿ. ಯಾಕೆಂದ್ರೆ ಇನ್ಫ್ಲೋ ಆಫ್ ಮನಿ ಚೆನ್ನಾಗಿ ಕಾಣ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ. ಅದು ಸರಿಯಾಗಿ ವಿನಿಯೋಗ ಆಗಿಬಿಟ್ರೆ, ವೇಸ್ಟ್ ಆಗದೋದ್ರೆ ಸಾಕು, ಚಾನಲೈಸ್ ಮಾಡಿಬಿಟ್ರೆ ಸಾಕು, ಬರೋವಂಥದ್ದನ್ನು ಚಾನಲೈಸ್ ಕರೆಕ್ಟಾಗಿ ಚಾನಲಿಂಗ್ ಮಾಡಿಬಿಟ್ರೆ ಎಲ್ಲಿಗೆ ಎಲ್ಲಿ ಹೋಗ್ಬೇಕು, ಎಷ್ಟು ಹೋಗಬೇಕು, ಬಡ್ಡಿಗೆ ಎಷ್ಟು ಹೋಗಬೇಕು, ಅಸಲಿಗೆ ಎಷ್ಟು ಹೋಗಬೇಕು, ಯಾವ್ಯಾವ ಸಾಲಗಳು ಇಂಪಾರ್ಟೆಂಟ್, ಯಾವ್ಯಾವ ತೀರಿಸ್ಬೇಕು ಇದೆಲ್ಲ ತೀರಿಸ್ಕೊಂಬಿಟ್ರೆ ಬೆಸ್ಟ್. ಅದನ್ನು ದಯವಿಟ್ಟು ಅದರ ಕಡೆ ಗಮನವನ್ನು ಕೊಡಿ ಅಂತ ನಾನು ನಿಮಗೆ ಹೇಳುವಂಥದ್ದು. ನೆಕ್ಸ್ಟ್ ಇರತಕ್ಕಂಥದ್ದು ತೃತೀಯ ವ್ಯಯಾಧಿಪತಿ ಆಗಿರತಕ್ಕಂಥ ಬುಧ. ನಿಮಗೆ 12ನೇ ಮನೆ ಅಧಿಪತಿ ಯಾರು? ಬುಧಗ್ರಹ. ಹಾಗೂ ನಿಮಗೆ ತೃತೀಯಾಧಿಪತಿ ಯಾರು? ಬುಧಗ್ರಹ. ಇವನು ಇಂತಹ ತೃತೀಯಾಧಿಪತಿ ಷಷ್ಟಕ್ಕೆ ಹೋಗ್ತಕ್ಕಂಥದ್ದು ನಿಮ್ಮ ಹಾಗೂ ನಿಮ್ಮ ಸಹೋದರನಿಂದಾಗಿ ನಿಮಗೊಂದು ಸ್ವಲ್ಪ ನಷ್ಟ ಕಂಡು ಬರ್ತಾ ಇದೆ. ಸರ್, ನಮ್ಮ ಬ್ರದರ್ ಏನೋ ದುಡ್ಡು ಕೇಳ್ದ ಸರ್, ನಾನು ಇನ್ವೆಸ್ಟ್ ಮಾಡಿದೆ ಸರ್, ಲಾಸ್ ಆಗೋಯ್ತು. ನಮ್ಮ ಬ್ರದರ್ ಅದು ಮಾಡು ಅಂದ ಸರ್ ಮಾಡಿದೆ, ನಂಗೆ ಲಾಸ್ ಆಗೋಯ್ತು ಅಂತ. ಈ ಥರ ಅಥವಾ ನನ್ನ ಬ್ರದರ್ಗೆ ನನ್ನ ತಮ್ಮನ ದುಡ್ಡು ಕೊಟ್ಟೆ, ನಮ್ಮ ಅಣ್ಣನ ದುಡ್ಡು ಕೊಟ್ಟೆ, ಅಲ್ಲೆಲ್ಲೋ ಇಡುವಂತೆ ಅಥವಾ ತಗೊಂಡೋಗುವಂತಂದು ಅವನಿಗೆ ದುಡ್ಡು ಕೊಟ್ಟೆ, ಅವನೆಲ್ಲೋ ಕಳ್ಕೊಂಬಿಟ್ನಂತೆ, ಯಾರೋ ಅವನ ಹತ್ರ ಇಸ್ಕೊಂಡೋಗಿ ಅವನಿಗೆ 3 ನಾಮ ಹಾಕ್ಬಿಟ್ರಂತೆ, ಮೋಸ ಆಯ್ತಂತೆ, ದುಡ್ಡನ್ನು ಅವನು ಕಳೆದುಕೊಂಡ. ಸಹೋದರನಿಗೆ ಕೊಡುವಂತಹ ದುಡ್ಡು ಕಳೆದುಕೊಳ್ತಾನೆ ಸಹೋದರ. ಡಿಸೆಂಬರ್ 18ನೇ ತಾರೀಕಿನ ನಂತರ ಕರ್ಕಾಟಕ ರಾಶಿಯವರು ಅವರ ಸಹೋದರರಿಗೆ ನೀಡುವಂತಹ ದುಡ್ಡು ಆ ಸಹೋದರ ಅದನ್ನು ಕಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಅಥವಾ ಆ ಹಣದಿಂದಾಗಿ ನಿಮ್ಮ ಹಾಗೂ ನಿಮ್ಮ ಸಹೋದರರ ನಡುವೆ ಒಂದು ಶತ್ರುತ್ವ ಭಾವನೆ ಜಾಸ್ತಿ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಕೇವಲ ಆ ಒಂದು ದುಡ್ಡಿನಿಂದಾಗಿ ನಿಮಗೆ ಹಾಗೂ ಅಥವಾ ಏನು ಆ ಒಂದು ದುಡ್ಡು ಒಂದೇ ವಿಚಾರ ಬರೋದಿಲ್ಲ ಇಲ್ಲಿ ದುಡ್ಡು ಒಂದೇ ವಿಚಾರ ಬರೋದಿಲ್ಲ ನಿಮ್ಮ ಹಾಗೂ ನಿಮ್ಮ ಸಹೋದರರ ಜೊತೆಗೆ ನೀವು ನಿಮ್ಮ ಬ್ರದರ್ ಸೇರಿ ಯಾವುದೋ ಒಂದು ಕೆಲಸ ಕೈ ಹಾಕಿರ್ತೀರ, ಆ ಕೆಲಸದಿಂದಾಗಿ ನಿಮ್ಮ ಹಾಗೂ ಆ ಕೆಲಸ ಸಕ್ಸಸ್ ಆಗುತ್ತೋ ಫ್ಲಾಪ್ ಆಗುತ್ತೋ ಸೆಕೆಂಡ್ರಿ, ಬಟ್ ಆ ಕೆಲಸದಿಂದಾಗಿ ನಿಮ್ಮ ಹಾಗೂ ನಿಮ್ಮ ಸಹೋದರರ ನಡುವೆ ಒಂದು ಕಂದಕ, ಒಂದು ಜಗಳ, ಒಂದು ಮನಸ್ತಾಪ, ಒಂದು ಶತ್ರುತ್ವ ಭಾವ ಇದೆಲ್ಲ ಕ್ರಿಯೇಟ್ ಆಗುವಂತ ಸಾಧ್ಯತೆ ಇದೆ. ನಮ್ಮ ಅಣ್ಣಂಗೆ ಬೇರೆ ಕೆಲಸ ಕೆಲಸ ತಂದು ನಾನು ಸಿಗಾಕ್ಸ್ಬಿಟ್ಟ ಇಲ್ಲಿ, ನನ್ನ ತಮ್ಮಂಗೆ ಬೇರೆ ಕೆಲಸ ಇಲ್ಲ, ನಾನು ತಗೊಂಡು ನನಗೆ ಇಲ್ಲಿ ಅಡ್ವಾಟ್ ಮಾಡಾಕ್ಬಿಟ್ಟ, ಈ ಕೆಲಸ ಮಾಡಿ ನಾನು ಬೇಡ ಅಂದೆ, ಏ ಬಣ್ಣ ಅಣ್ಣ ಬಾಣ್ಣ ಬಾ ಅಣ್ಣ ಬಾತಮ್ಮ ಬಾತಮ್ಮ ಅನ್ಕೊಂಡು ಎಲ್ಲ ಮಾಡಿಬಿಟ್ಟು, ಎಲ್ಲ ಹಾಳು ಮಾಡಿಬಿಟ್ರೆ. ಈಗ ನನಗೆ ಇದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು, ನಂಗೆ ಒಳ್ಳೆ ದೊಡ್ಡ ಟೆನ್ಷನ್ ಆಗ್ಬಿಟ್ಟು, ಒಳ್ಳೆ ಟೆನ್ಷನ್ ಆಗ್ಬಿಟ್ಟಿದೆ, ನಿಮಗೆ ನಾನು ಹೇಗೆ ಪರಿಹಾರ ಮಾಡ್ಕೊಳ್ಳಿ ಇದನ್ನು, ಇದೆಲ್ಲ ಪ್ರಾಬ್ಲಮ್ಸ್ಗಳು ಬರುವಂಥ ಸಾಧ್ಯತೆ ಇದೆ. ಸೊ ಬ್ರದರ್ ಜೊತೆ ಸೇರ್ಕೊಂಡು ಯಾವುದಕ್ಕೂ ಕೆಲಸಗಳಿಗೆ ಕೈ ಹಾಕ್ಬೇಡಿ. ಡಿಸೆಂಬರ್ 18ನೇ ತಾರೀಕಿನ ನಂತರ, ಡಿಸೆಂಬರ್ 18ನೇ ತಾರೀಕು ಒಳಗಡೆ ಹಾಕಿದ್ರು ಕೈ ಹಾಕಿದ್ರು ಸಹ ಡಿಸೆಂಬರ್ 18ರ ನಂತರದೆಲ್ಲ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ. ಅದೆಲ್ಲ ಆಗದೆ ಇರಬೇಕು ಅಂದರೆ ಬುಧನಿಗೆ ಶಾಂತಿ ಆಗಬೇಕು. ಬುಧ ಶಾಂತಿ ಹೋಮ, ಬುಧನ ಅಭಿಮಾನಿ ದೇವರು ಶ್ರೀಮನ್ನಾರಾಯಣ. ಸೊ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನೇ ಮಾಡ್ತಾ ಇದ್ದೀವಿ, ಬುಧ ಶಾಂತಿ ಮಾಡ್ತಾ ಇದ್ದೀವಿ. ಎಲ್ಲ ಹೋಮಗಳನ್ನು ನಾವು ಡಿಸೆಂಬರ್ಗೋಸ್ಕರ ನವೆಂಬರ್ 30ನೇ ತಾರೀಕೇ ಮಾಡ್ತಾ ಇದ್ದೀವಿ. ಜೊತೆಗೆ ಬಹಳ ವಿಶೇಷವಾಗಿ ರುದ್ರ ಹೋಮವನ್ನು ಮಾಡ್ತಾ ಇದ್ದೀವಿ. ಯಾಕೆ? ಕಾರ್ತೀಕ ಸೋಮವಾರ ಈಶ್ವರ ಆರಾಧನೆ ಬಹಳ ವಿಶೇಷವಾದ ಮಹತ್ವವನ್ನು ಹೊಂದಿದೆ. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆಲ್ಲ ಕಷ್ಟಗಳ ಪರಿಹಾರಕ್ಕೋಸ್ಕರ ರುದ್ರನ ಆರಾಧನೆ, ರುದ್ರ ಹೋಮ ಕಾರ್ತೀಕ ಸೋಮವಾರ ನವೆಂಬರ್ 30ನೇ ತಾರೀಕು. ಸೊ ಈ ಕಡೆ ಗ್ರಹಣ ಶಾಂತಿಗೋಸ್ಕರ ಗ್ರಹಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ರುದ್ರ ಹೋಮ, ಆಶ್ಲೇಷ ಬಲಿ ಪೂಜೆ, ಲಕ್ಷ್ಮೀನಾರಾಯಣ ಹೃದಯ ಹೋಮ ಎಲ್ಲದನ್ನು ಮಾಡಿ ನಿಮಗೆ ಕಂಕಣ ಹಾಗೂ ತಾಯತ ಎಲ್ಲ ಕಳಿಸ್ಕೊಡ್ತೇವೆ. ಹೋಮದ ಭಸ್ಮ ಕಳಿಸ್ಕೊಡ್ತೇವೆ, ಪ್ರಸಾದ ಅರ್ಶನ ಕಳಿಸ್ಕೊಡ್ತೇವೆ. ಡೈಲಿ ಹಣೆಗೆ ಹಚ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಓಕೆ, ಏನು ಸಮಸ್ಯೆ ಆಗದೆ ಇರಲಿ. ನೆಕ್ಸ್ಟ್ ನಿಮಗೆ ಪಂಚಮ ಕರ್ಮಾಧಿಪತಿ ಆಗಿರತಕ್ಕಂಥ ಮಾಸದ ಎಂಡ್ ಕೊನೆಯಾಗಿ ಡಿಸೆಂಬರ್ 24ನೇ ತಾರೀಕು ಮೇಷರಾಶಿಗೆ ಕುಜ ಬರ್ತಾನೆ. ಸೊ ಕರ್ಮಾಧಿಪತಿ ಕರ್ಮಕ್ಕೆ ಬಂದಂಗಾಯ್ತು, ಪಂಚಮಾಧಿಪತಿಯು ಕರ್ಮಸ್ಥಾನಕ್ಕೆ ಬಂದಂಗಾಯ್ತು. ಆದ್ರಿಂದಾಗಿ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ನಾನು ಒಂದು ಹೇಳ್ತೇನೆ, ಯಾವ್ದಾದ್ರು ಕೆಲಸ ಕೈ ಹಾಕ್ತೀರಾ ಕರ್ಕಾಟಕ ರಾಶಿಯವರು ಅಂದರೆ ಸಹೋದರನ ಫ್ರೆಂಡನ್ನ ಮತ್ತೊಬ್ಬನ ಇದನ್ನು ಜೊತೆ ಸೇರ್ಕೊಂಡು ಮಾಡಿಸ್ಬೇಡಿ. ಪಾರ್ಟ್ನರ್ಶಿಪ್ಪಲ್ಲಿ ಯಾರೇ ಆಗಲಿ, ಫ್ರೆಂಡ್ ಆಗಿರಲಿ, ಹೆಂಡತಿ ಆಗಿರಲಿ, ಬಾಳ ಸಂಗಾತಿ ಆಗಿರಲಿ, ಸ್ನೇಹಿತ ಆಗಿರಲಿ, ಸಹೋದರ ಆಗಿರಲಿ, ಗುರು ನಿಮ್ಮ ಗುರು ಆಗಿರಲಿ, ನಿಮ್ಮ ಯಾರೇ ಆಗಿರಲಿ, ಇನ್ನೊಬ್ಬರ ಅವ್ರು ಇದಾರಲ್ಲ ಅಂತ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮೂಲಕ ಕರ್ನಾಟಕ ರಾಶಿಯವರು ಯಾವುದೇ ಬಿಸ್ನೆಸ್ಗೆ ಕೈ ಹಾಕಲಿ, ಯಾವುದೇ ಕೆಲಸಕ್ಕೆ ಕೈ ಹಾಕಲಿ, ಆ ಕೆಲಸ ಆಗೋದಿಲ್ಲ, ಹಾಳಾಗ್ಬಿಡುತ್ತೆ. ಅದರ ಬದಲಾಗಿ ನೀವು ಒಬ್ಬರೇ ಸರ್ವತಂತ್ರ ಸ್ವತಂತ್ರವಾಗಿ ನೀವೇನಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಆ ಕಾರ್ಯ ಸಾಧನೆ ಚೆನ್ನಾಗಿರುತ್ತೆ. ವೈಯಕ್ತಿಕ ಜಾತಕ ಇದಕ್ಕೂ ಬಹಳ ಪ್ರಮುಖವಾಗಿರ್ತದೆ. ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಓಕೆ ಅಂತ ಅಂದಮೇಲೆ ಕೈ ಹಾಕಿಬೇಕಾದ್ರೆ, ಅಷ್ಟು ಅನುಮಾನ ಇದ್ದರೆ ಓಕೆ, ಹಾಗೆ ಕೈ ಹಾಕೋದು ಬೇಡ. ಆದರೆ ಬಟ್ ನೀವು ಒಬ್ಬರೇ ಕೈ ಹಾಕೋದು ಮಾಡಿದಂಥ ಕೆಲಸಗಳು ಚೆನ್ನಾಗಿ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ, ಅಥವಾ ಯಶಸ್ಸಾಗತ್ತೆ ಅಂತ ಕಂಡು ಬರ್ತಾ ಇದೆ. ಓಕೆ, ಜೊತೆಗೆ ಸೇರ್ಕೊಂಡು ಮಾಡೋಕ್ಕೆ ಹೋಗಬೇಡಿ.
ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಸಿಗುತ್ತೆ. ಡಿಸೆಂಬರ್ ಕೊನೆಯ ವಾರದಲ್ಲಿ ಕರ್ನಾಟಕ ರಾಜ್ಯ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ತುಂಬಾ ಚೆನ್ನಾಗಿದೆ. ಕುಜನ ಆರಾಧನೆ ಆಗಬೇಕು, ಕುಜನ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಳಿ. ಕುಜಶಾಂತಿ ಹೋಮ ನಾವು ನವೆಂಬರ್ನಲ್ಲೇ ಮಾಡ್ತೇವೆ, ನವೆಂಬರ್ 30ನೇ ತಾರೀಕೆ ನಾವು ಕುಜಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಯಾವ್ದಾದ್ರು ಸುಬ್ರಹ್ಮಣ್ಯನ ದೇವಸ್ಥಾನಗಳಿದ್ರೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಇತ್ಯಾದಿಗಳನ್ನು ಮಾಡ್ಕೊಂಡ್ಬರಲಿ. ಲಕ್ ಬೈ ಚಾನ್ಸ್ ಖಂಡಿತವಾಗಿ ಕೆಲಸ ಸಿಗುವಂಥ ಕರ್ನಾಟಕ ರಾಜ್ಯ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಜೊತೆಗೆ ಕರ್ನಾಟಕ ರಾಶಿಯ ಸಂತಾನ ಆಗದೆ ಇರತಕ್ಕಂಥವ್ರಿಗೆ ಡಿಸೆಂಬರ್ ತಿಂಗಳಲ್ಲಿ ಸಂತಾನ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ಸಂತಾನ ಒಂದು ತಿಂಗಳಲ್ಲಿ ಆಗಲ್ಲ, ಬಟ್ ಪಾಸಿಟಿವಿಟಿ ಅಟ್ಲೀಸ್ಟ್ ಪಾಸಿಟಿವ್ ಬಂದಿಲ್ಲ ಕರ್ನಾಟಕ ರಾಶಿಯವರು, ಹಾಂ ಈ ತಿಂಗಳು ಪಾಸಿಟಿವ್ ಬಂದ್ಬಿಡ್ತು, ನಾವು ಪ್ರಯತ್ನ ಮಾಡಿದ್ವಿ ನಮಗೆ ಪಾಸಿಟಿವ್ ಬಂತು ಅಂತ. ಸೊ ಕರ್ನಾಟಕ ರಾಶಿಯವರಿಗೆ ಸಂತಾನ ಆಗಿಲ್ಲ ಅಂದರೆ ಸಂತಾನ ಆಗುವಂಥ ವಿಚಾರದಲ್ಲಿ ಪ್ರಯತ್ನ ಮಾಡಬಹುದು. ಸೊ ಸಂತಾನದ ವಿಚಾರ ಡಿಸೆಂಬರ್ 24ನೇ ತಾರೀಕಿನ ನಂತರ ಅಂತೂ ಇನ್ನೂ ಜಾಸ್ತಿ ಇದೆ ಸಾಧ್ಯತೆಗಳು ಕರ್ನಾಟಕ ರಾಶಿಯವರಿಗೆ ಸಂತಾನ ಆಗತಕ್ಕಂದ್ರೆ ಸಂತಾನದ ವಿಚಾರದಲ್ಲಿ ಪಾಸಿಟಿವ್ ವಿಚಾರಗಳು. ಆಮೇಲೆ ನೀವು ವಯಸ್ಸಾದವರು ಕರ್ನಾಟಕ ರಾಶಿಯ ದೊಡ್ಡವರು ಮಕ್ಕಳಿದ್ದಾರೆ ಅಂತಂದ್ರೆ ಮಕ್ಕಳಿಂದ ಸಹಾಯ, ಮಕ್ಕಳಿಂದ ಒಂದಿಷ್ಟು ನಿಮಗೆ ಸಂತೋಷ, ಮಕ್ಕಳಿಂದ ಒಂದಿಷ್ಟು ಲಾಭ, ಮಕ್ಕಳಿಗೆ ನಿಮಗೆ ಮಧ್ಯದಲ್ಲಿ ಏನಾದ್ರು ಸ್ವಲ್ಪ ಗಲಾಟೆ ಮನಸ್ತಾಪಗಳಾಗಿದೆ. ಯಾಕಂದ್ರೆ ಕರ್ನಾಟಕ ರಾಶಿಯವರು ಅವೆಲ್ಲ ನೋಡೋದೇ ಇಲ್ಲ, ಯಾರ ಜೊತೆ ಬೇಕಾದ್ರೆ ಜಗಳ ಮಾಡ್ಕೊಂಡ್ಬಿಡ್ತಾರೆ, ಬೇಕಾದ್ರೆ ನನಗೆ ನಾವು ಬೇಕು ಅನ್ನೋದು ಈ ಥರ. ಸೊ ಈ ಥರ ಮನಸ್ತಾಪಗಳು ಮಗನ ಜೊತೆಗೂ ಮಾಡ್ಕೊಂಡ್ಬಿಡ್ತಾರೆ ಬೇಕಾದ್ರೆ, ಅಥವಾ ಮಗಳ ಜೊತೆಗೂ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಇದ್ರೂ ಸಹ ಅದೆಲ್ಲ ಪರಿಹಾರವಾಗಿ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ನಡುವೆ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ ಅಂತ ಕಂಡು ಬರ್ತಾ ಇದೆ. ಸೊ ಡಿಸೆಂಬರ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಅತ್ಯಮೂಲ್ಯ ಮಾಸ, ದಯವಿಟ್ಟು ಇದನ್ನು ಹಾಳು ಮಾಡ್ಕೊಳ್ಬೇಡಿ. ನವೆಂಬರ್ 30ನೇ ತಾರೀಕೆ ಈ ಮಾಸಕ್ಕೋಸ್ಕರವಾಗಿ ನಾವು ಮಾಡ್ತಾ ಇರತಕ್ಕಂಥ ಹೋಮಶಾಂತಿ ಹೋಮಗಳಲ್ಲಿ ನಿಮ್ಮ ಗೋತ್ರ ನಕ್ಷತ್ರ ಎಲ್ಲ ಗೊತ್ತಿದ್ರೆ, ಅಥವಾ ನಿಮ್ಮ ರಾಶಿ ಕರ್ಕಾಟಕ ರಾಶಿಯವರ ರಾಶಿ ಹಾಗೂ ನಿಮ್ಮ ವಿಳಾಸ ನಿಮ್ಮ ಹೆಸರು ಎಲ್ಲದನ್ನೂ ಸಹ ಸ್ಕ್ರೀನ್ ಇರ್ತಕ್ಕಂಥ ನಮಗೆ ವಾಟ್ಸಪ್ ಮಾಡಿ ಸಂಕಲ್ಪ ಸಭೆಗೆ ಹೆಸರು ಕೊಟ್ಕೊಳ್ಳಿ. ನಾವು ನವೆಂಬರ್ 30ನೇ ತಾರೀಕು ಕಾರ್ತಿಕ ಸೋಮವಾರ ದಿವಸ ಬೆಳಗ್ಗೆ 7 ಗಂಟೆಗೆ ಸಂಕಲ್ಪ ಹೆಸರು ಓದ್ಲಿಕ್ಕೆ ಶುರು ಮಾಡಿಬಿಡ್ತೇವೆ. ಸಂಕಲ್ಪ ಸಭೆಗೆ ಹೆಸರು ಕೊಟ್ಟಿರೋದು 10 ಗಂಟೆ ಮೇಲೆ ಹೋಮ ಲೈವ್ ಸ್ಟಾರ್ಟ್ ಆಗುತ್ತೆ. ಆಶ್ಲೇಷ ಬಲಿ ಪೂಜೆ, ಆಶ್ಲೇಷ ನಕ್ಷತ್ರದ ಕರ್ಕಾಟಕ ರಾಶಿಯವರಾಗಿದ್ದರೆ ದಯವಿಟ್ಟು ಆಶ್ಲೇಷ ಪೂಜೆ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸರ್ಪದೋಷಗಳಿದ್ರೆ ಪರಿಹಾರ. ಇನ್ನು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕಂದ್ರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ ವಾಟ್ಸಪ್ ಮಾಡಿ. ವೈಯಕ್ತಿಕ ಜಾತಕರಿಗೆ ನೋಡ್ಕೊಂಡು ನಿಮಗೆ ಏನು ಸಮಸ್ಯೆ ಇದೆ, ನಿಮ್ಮ ಪ್ರಶ್ನೆಗಳೆಲ್ಲ ರೆಡಿ ಮಾಡ್ಕೊಳ್ಳಿ. ನಾನು ಫೋನಲ್ಲಿ ಸಿಗ್ತೇನೆ ನಿಮಗೆ, ನಿಮ್ಮ ಇಡೀ ಜಾತಕ PDF ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನೋಡೋಣ ನಿಮ್ಮ ಪ್ರಶ್ನೆಗಳಿರಲಿ, ನಮ್ಮ ಉತ್ತರಗಳು ಏನೇನು ಸಮಸ್ಯೆ, ಏನು ಪರಿಹಾರ. ಖಂಡಿತವಾಗಿ ಪ್ರಯತ್ನ ನಂದು ಇದ್ದೇ ಇರುತ್ತೆ, ಸಹಕಾರ ನಂದು ಇದ್ದೇ ಇರುತ್ತೆ. ಕನ್ಸಲ್ಟೇಷನ್ ತೊಗೊಂಡ್ರೆ ಸಾಕು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ವಿಡಿಯೋನ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.